ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಹಲವು ಕಾಮಗಾರಿಗಳು ನಡೆದವು. ಎಲ್ಲ ವಾರ್ಡಿನ ಕ್ಷೇತ್ರದ ನಿವಾಸಿಗಳಿಗೆ ಹಕ್ಕುಪತ್ರ, ಜೆಎಲ್ಆರ್ ಉದ್ಘಾಟನೆ, ಕುಡಿಯುವ ನೀರು ಹಾಗೂ ವಿವಿಧ ಕಾಮಗಾರಿಗೆ ಚಾಲನೆಯನ್ನು ಉಪಮುಖ್ಯಮಂತ್ರಿ ಪರಮೇಶ್ವರ್ ಹಾಗೂ ಸಂಸದ ಡಿಕೆ ಸುರೇಶ್ ಶಾಸಕರಾದ ಕೃಷ್ಣಪ್ಪನವರು ಉದ್ಘಾಟಿಸಿದರು. ಕಾರ್ಪೊರೇಟರ್ಗಳು ಮುಖಂಡರು ಭಾಗವಹಿಸಿದರು. ಉಪಮುಖ್ಯಮಂತ್ರಿಗಳು ಎರಡು ತಿಂಗಳಿಂದ ಬರ್ತೀನಿ ಅಂತ ಹೇಳಿದ್ರು. ಆವಾಗ ಇವತ್ತು ಅವರು ಅವಕಾಶವನ್ನು ಕೊಟ್ಟು ಇವತ್ತು ಎಲ್ಲ ಕಡೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಉತ್ತರಹಳ್ಳಿಯಲ್ಲಿ ಅವರ ಗ್ರೌಂಡ್ ಲೆವೆಲ್ ಟ್ಯಾಂಕನ್ನು ಕಟ್ಟಿ 7 ವರ್ಷ ಆಗಿತ್ತು. ಸೊ ಆ ಟ್ಯಾಂಕನ್ನು ಉದ್ಘಾಟನೆ ಏನೋ ಮಾಡಿದ್ರು, ಮತ್ತು ಇಲ್ಲಿ ಜಿ ಎಲ್ ಆರ್ಗೆ ಫೌಂಡೇಶನನ್ನು ಹಾಕಿದ್ದಾರೆ. ಮಾನ್ಯ ಜಗದೀಶ್ ಶೆಟ್ಟರ್ ಇದ್ದಾಗ, ಮಾನ್ಯ ಸುರೇಶ್ ಗೌಡರು ವಿ ಡಬ್ಲ್ಯೂ ಎಸ್ ಎಸ್ ಪಿ ಮಂತ್ರಿಗಳಾಗಿದ್ದಾಗ ಶಿಂಷಾಯಿಂದ ಕೊತ್ತನೂರಿಗೆ ಕಾವೇರಿ ನೀರನ್ನು ತಂದು ನಾವು ಸ್ಟೋರೇಜನ್ನು ಮಾಡಿ ಇವತ್ತು 110 ಹಳ್ಳಿ ನೀರು ಕೊಡಲಿಕ್ಕೆ ಅನುಕೂಲತೆಯನ್ನು ಮಾಡ್ತಾಯಿದ್ವಿ. ಇವತ್ತು ಪಿಲ್ಗಾನಹಳ್ಳಿ ಇರ್ಬೋದು, ಗೊಟ್ಕೇರಿ ಇರ್ಬೋದು, ಕಾವೇರಿ ಲೈನನ್ನು ಹಾಕಿದ್ದೀವಿ. ಇವತ್ತು ಸ್ಯಾನಿಟ್ರಿ ಲೈನನ್ನು ಭಾಳ ಹೆಚ್ಚಾಗಿ ವಿಶ್ವಾಸದ ಕೆಲಸ ಕಾರ್ಯಗಳನ್ನು ಜನರ ಹೊಂದಾಣಿಕೆಯಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಕ್ಕುಪತ್ರಗಳನ್ನು ಕೊಡುವಂಥ 94C ನಲ್ಲಿ ಇವತ್ತು ಪಿಲ್ಗಾನಹಳ್ಳಿಯಲ್ಲಿ ಭಾಳ ಸಮಸ್ಯೆ ಆಗಿದೆ. ಅದು ಸ್ವಲ್ಪ ನೈಸ್ ಕಂಪ್ನಿದು ಅದು ತಾಪತ್ರ ಆಗಿದೆ. ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಂತ ಜಿ ಪರಮೇಶ್ವರ್ ಸಾಹೇಬ್ರ ಹತ್ರ ಅದನ್ನು ಸಾಲ್ವ್ ಮಾಡಿಕೊಡಿ, ಮನೆಗಳು ಕಟ್ಕೊಂಬಿಟ್ಟಿದ್ದಾರೆ ಅಂತೇಳಿ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದೀನಿ. ಲೋಕಸಭಾ ಸದಸ್ಯರು ನಮ್ಮ ಜೊತೆಯಲ್ಲಿ ಇವತ್ತೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ಕರ್ತವ್ಯ ಏನು ಅಭಿವೃದ್ಧಿ ಮಾಡಬೇಕೋ ಅದಕ್ಕೆ ಯಾರೇ ಬಂದು ಸ್ವಾಗತ ಮಾಡಿ ನಾನು ಅಭಿವೃದ್ಧಿ ಮಾಡೋದು ನನ್ನ ಮೂಲ ಮಂತ್ರ. ಕೆಲಸ ಉತ್ತರಳ್ಳಿ ಈಗ ಆಲ್ರೆಡಿ ಗ್ರಾಮಗಳಿಗೆ ನೀರನ್ನು ಕೊಡ್ತಾ ಇದ್ದೆ. ಸೊ ಜಿ ಎಲ್ ಆರ್ ಇಂದ ಕೊಟ್ಟರೆ ಫೋರ್ಸ್ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ಈಗ ಆಲ್ರೆಡಿ ಲೈನನ್ನು ಹಾಕಿದ್ದೀವಿ. ಈಗ ಗೊಟ್ಕೇರಿ ಕೊತ್ತನೂರು ದಿನದಿಂದ ನೀರನ್ನು ಕೊಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಕೊಡ್ತೀನಿ. ನನಗೆ ಉದ್ಘಾಟನೆ ಏನು ಮಾಡ್ತಿದ್ದೋ ಅದಕ್ಕೆ ಮೊದಲೇ ನಾನು ಉದ್ಘಾಟನೆ ಮಾಡಿ ಕೆಲಸವನ್ನು ಮಾಡಿದ್ದೆ. ಸರ್, ಉಪಮುಖ್ಯಮಂತ್ರಿಗಳೇ, ನಾನು ಮನವಿ ಅಂತಂದರೆ 800 ಚದರ ಕಿಲೋಮೀಟರ್ ಆಗಿರುವಂಥ ಬೃಹತ್ ಬೆಂಗಳೂರು ಆಗಿದ್ದಾಗಿಂದ ಏನು ಹೊಸದಾಗಿ ಸೇರಿರುವಂಥ ಕಾರ್ಪೊರೇಷನಲ್ಲಿ ಅದಕ್ಕೆ ಹೆಚ್ಚು ಹಣವನ್ನು ಕೊಡಿ ಅಂತ ರಿಕ್ವೆಸ್ಟನ್ನು ಮಾಡಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರು, ಸೋಲಿಲ್ಲದ ಸರದಾರರು ಆದಂಥ ನಮ್ಮ ಕೃಷ್ಣಪ್ಪಾಜಿ ಅವರು ನಮ್ಮ ಈ ಒಂದು ಬೇಗೂರು ವಾರ್ಡ್ನ 192 ವಾರ್ಡ್ಗೆ ಭಾಳಷ್ಟು ಶ್ರಮ ಮೀರಿ, ಶಕ್ತಿ ಮೀರಿ, ಭಾಳಷ್ಟು ಫಂಡ್ ಕೊಡೋದ್ರ ಮುಖಾಂತರ ನಮ್ಮ ಸರ್ವತೋಮುಖ ಅಭಿವೃದ್ಧಿಗೆ ಭಾಳಷ್ಟು ಶ್ರಮಿಸಿದ್ದಾರೆ. ಅವರು ಯಾವಾಗಲೂ ನಮ್ಮ ವಾರ್ಡ್ ಬಗ್ಗೆ ಭಾಳ ಒಳ್ಳೆಯ ಕಳಕಳಿಜಿ ಉಳ್ಳವರಾಗಿದ್ದಾರೆ. ಅವರಿಗೆ ನಾವು ಆಭಾರಿಯಾಗಿರ್ತೇವೆ. ನಾವು ಏನೇ ಕೆಲಸ ಅಂತ ಹೋದ್ರೂ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಹಳಷ್ಟು ಎಲ್ಲ ಕೆಲಸಗಳನ್ನು, ಕುಡಿಯೋ ನೀರಾಗ್ಬೋದು, ರಸ್ತೆ ಆಗ್ಬೋದು, ಅಥವಾ ಬೇರೆ ಯಾವುದೇ ಒಂದು ಕಾಮಗಾರಿಗೆ ನಾವು ಬೇಡಿಕೆಯನ್ನು ಇಟ್ಟಾಗ ಅವರು ಹಿಂದೆ ಮುಂದೆ ನೋಡದೆ ಒಳ್ಳೆ ನಮಗೆ ಸಪೋರ್ಟ್ ಮಾಡ್ತಾ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಬೇಗೂರಿನ ಸರ್ವತೋಮುಖ ಅಭಿವೃದ್ಧಿನೇ ಅವರ ಮಂತ್ರ. ನಾವು ಹೋದಾಗ ಅವ್ರು ಇಲ್ಲ ಅಂತ ಹೇಳಿಲ್ಲ. ಹಾಗಾಗಿ ನಾವು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ. ನರೇಂದ್ರ ಮೋದಿಜಿಯವರು 600 ಕೋಟಿ ಹಣವನ್ನು ಇವತ್ತು ಪ್ರತಿ ಹಳ್ಳಿಗಳಲ್ಲೂ ಎಲ್ಲ ಕಡೆ 110 ಹಳ್ಳಿಗಳಿಗೆ ನೀರನ್ನು ಕೊಡೋದಕ್ಕೆ ಉಸ್ತುವಾರಿಯಾದ ಪರಮೇಶ್ವರ್ ಸಾರಾವಯ್ಯವರು, ಹಾಗೆ ನಮ್ಮ ಲೋಕಸಭಾ ಸದಸ್ಯರು ಸುರೇಶ್ ಅಣ್ಣನವರು, ಈ ಏರಿಯಾ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮತ್ತು ಈ ವಾರ್ಡಿನ BBMP ಸದಸ್ಯರು ಸೋಮಶೇಖರ್, ನಾವು ಎಲ್ಲರೂ ಸೇರಿ ಜನಕ್ಕೆ ನೀರು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಅದೇ ಥರ ಏನು ಕೋಣಕುಂಟೆ ಆಸ್ಪತ್ರೆ ಆರ್ ಅಶೋಕ್ ಅಣ್ಣವರು ಸಚಿವರಾಗಿದ್ದಾಗ ಒಂದು 3.5 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿದರು. ಅದು ಕೂಡ ಇವತ್ತು ನಮ್ಮ ಪರಮೇಶ್ವರ ಸಾಹೇಬರು ಕೈಯಿಂದ ಉದ್ಘಾಟನೆಯನ್ನು ಆಗಿದೆ.